ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ಬನ್ನಿ. ನಾವಿವತ್ತು ನಮ್ಮ ಮಗನ ಬರ್ತಡೇ ಸ್ಪೆಷಲಾಗಿ ಚಿಕನ್ ಫ್ರೈ ಮಾಡ್ತಿದ್ದೀನಿ. ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಒಂದು 1/4 kg ಚಿಕನ್ ತಗೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಈರುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ, ಒಂದು 1/2 ಹೋಳು ನಿಂಬೆ ಹಣ್ಣಿನ ರಸ, ಇದು ಗರಂ ಮಸಾಲ ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು, ಇದು ಅಜ್ಕಾರದ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಮೆಂತ್ಯೆ ಸೊಪ್ಪು, ಟೊಮೊಟೊ. ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡೋದು ನೋಡೋಣ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀವಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀವಿ 4 ಟೇಬಲ್ ಸ್ಪೂನು. ನೆಕ್ಸ್ಟು ಈರುಳ್ಳಿ ಪೇಸ್ಟು, ಎಲ್ಲ ಉಟ್ಕೊಂಡಿದ್ದೀನಿ, ಈರುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಪೇಸ್ಟ್ ಹಾಕ್ತಿದ್ದೀವಿ. ನೆಕ್ಸ್ಟು ಸ್ವಲ್ಪ ಅದು ಫ್ರೈ ಆದ ನಂತರ ಇಲ್ಲಿ 1 kg ಚಿಕನ್ ಹಾಕ್ತಿದ್ದೀವಿ. ಇದು ಫಾರಂ ಕೋಳಿ, 1 kg ಮಾಡ್ತಿದ್ದೀನಿ. ಇವತ್ತು ನನ್ನ ಮಗನ ಬರ್ತಡೇ, ಬರ್ತಡೇ ಸ್ಪೆಷಲಾಗಿ ಚಿಕನ್ ಫ್ರೈ ಮಾಡೋಣ ಅಂತ ಚಿಕನ್ ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೇ ನೆಕ್ಸ್ಟು ಚಿಕನಿಗೆಲ್ಲ ಚೆನ್ನಾಗಿ ಉಪ್ಪಿಡಬೇಕು, ಅದಕ್ಕೋಸ್ಕರ ಉಪ್ಪು ಹಾಕ್ತಿದ್ದೀವಿ. ಒಂದು 10 ನಿಮಿಷ ಫ್ರೈ ಆಗಲಿ, ಚಿಕನ್ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟು ಇದಕ್ಕೆ ಮನೆಯಲ್ಲೇ ಮಾಡಿರೋಂಥ ಗರಂ ಮಸಾಲ ಹಾಕ್ತಿದ್ದೀವಿ. ನೆಕ್ಸ್ಟು ಹೇಳಿದ್ನೆಲ್ಲ ಖಾರ ಪುಡಿ ಮತ್ತು ಧನಿಯಾ ಪುಡಿ ಮನೆಯಲ್ಲೇ ಮಾಡಿರೋದು, ಇದನ್ನು ಸ್ವಲ್ಪ ಎಣ್ಣೆ ಜೊತೆಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಯಾವ ಚಿಕನ್ ಬಿರಿಯಾನಿ ಪೌಡ್ರ್ ಯಾವುದೇ ಬೇಡ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾವಿಲ್ಲಿ ಅರಿಶಿನ ಪುಡಿನ ಈರುಳ್ಳಿ ಜೊತೆಗೆ ರುಬ್ಬಿದ್ದೀವಿ, ನಮ್ಮ ಕಡೆ ಹಳ್ಳಿ ಸ್ಟೈಲಲ್ಲಿ ಹಳ್ಳಿ ಕಡೆ ಹಂಗೇನೆ ಅರಿಶಿನ ಪುಡಿನ ಈರುಳ್ಳಿ ಜೊತೆಗೆ ರುಬ್ತಾರೆ. ನೆಕ್ಸ್ಟು ಟೊಮೊಟೊ ಹಾಕ್ತಿದ್ದೀನಿ, 2 ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯೆ ಸೊಪ್ಪು, ಇಷ್ಟನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು 3 ವಿಷಲ್ ತಗೊಂಡ್ರೆ ಭರ್ಜರಿಯಾಗಿ ಚಿಕನ್ ಫ್ರೈ ರೆಡಿ ಆಗುತ್ತೆ. ಸ್ನೇಹಿತರೆ, ಒಮ್ಮೆ ಟ್ರೈ ಮಾಡಿ ನೋಡಿ. ನಾವು ಯಾವಾಗಲೂ ಮನೆಯಲ್ಲಿ ಇದೇ ಥರ ಮಾಡೋದು ಚಿಕನ್ ಬಿರಿಯಾನಿನ. ಇದನ್ನೊಂದು 3 ವಿಷಲ್ ತಗೊಂಡ್ರೆ ನೀರೇನು ಸೇರ್ಸೋದು ಬೇಡ, ಚಿಕನ್ನೇ ಸ್ವಲ್ಪ ನೀರು ಬಿಟ್ಟಿರುತ್ತೆ ಅದೇ ಆಗುತ್ತೆ. ಒಂದು 3 ವಿಷಲ್ ತಗೊಂಡ್ರೆ ಚಿಕನ್ ಫ್ರೈ ರೆಡಿ ಆಯಿತು. ನೆಕ್ಸ್ಟು ಒಂದು 1/2 ಹೋಳು ನಿಂಬೆ ರಸ ಸೇರಿಸ್ತಿದ್ದೀನಿ. ನಿಂಬೆ ರಸ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಈಗ ಕ್ಲೋಸ್ ಮಾಡ್ತಿದ್ವಿ. ಒಂದು 3 ವಿಷಲ್ ತಗೊಂಡ್ರೆ ಇದು ರೆಡಿ ಆಗುತ್ತೆ ಸ್ನೇಹಿತರೆ.